ಏನು ಒಳಗ ಒಳಗ ಮಾಡ್ತೀನಿ ಬರ್ರಿ ಹೋಗ್ಬೋದು. ಅಲ್ಲಿ ಬರ್ರಿ, ಒಂದು ನಿಮಿಷ ಬರ್ರಿ. ಗಣೇಶನ್ನ ಕಳಿಸಿ ಪೂಜೆ ಮಾಡಿ ಗಣೇಶನ್ ಕಳ್ಸಕ್ ಹೋಯ್ತು, ಪೂಜೆ ಮಾಡಿದ್ವಿ ರೀ. ಗಣೇಶನ್ ಕಳಿಸಿ ಬಂದ್ರು, ನಾವೆಲ್ಲ ಎಲ್ಲ ಹೆಣ್ಮಕ್ಳು ಕುತ್ಕೊಂಡು ಪ್ರಸಾದ ತಿನ್ಕೊಂತ ಕುಂತಿದ್ವಿ ರೀ. ಕುಂತಾಗ ಬಂದರು, ಬಂದು ಅಷ್ಟು ಕುತ್ಕೊಂಡಿದ್ವಿ. ಆಮೇಲೆ ಬಂದರು ಗಿರೀಶ್ ಗದ್ಗೆಪ್ಪಡ, ಅವ್ರ ಅಳಿಯ, ಅವ್ರ ತಂಗಿ ಬಂದರು. ಬಂದು ನಾವೆಲ್ಲ ಒಳಗಿದ್ವಿ. ಅಷ್ಟು ಬರ್ರಿ ಅಕ್ಕ ಅತ್ತಿ ಎಲ್ಲರೂ ಒಳಗೆ ಬರ್ರಿ ಅಂತಂದರು. ಬಂದು ಸುಮ್ಮನೆ ಬಂದು ಕುತ್ಕೊಂಡ್ವಿ, ನಾವು ಏನು ಮಾತಾಡಲಿಲ್ಲ, ಸುಮ್ಮನೆ ಕುತ್ಕೊಂಡು. ಆಮೇಲೆ ಇನ್ನೊಂದು ಒಣ್ಣನವ್ರು ಒಬ್ರು ಇದ್ದರು, ಇಲ್ಲ ನಾವು ಪರ್ಸ್ನಲ್ ಮಾತಾಡ್ಬೇಕೈತಿ ಅಂತ ಅಂದರು. ಅವ್ರು ಇದ್ದಿದ್ದಕ್ಕೆ ಅಂದ, ಆಗಲಪ್ಪ ನಾವು ಹೋಗ್ಕಂತೀವೋ ಅಂತ ಅವರು ನಮ್ಮ ಜೊತೆಗಿದ್ದವರು ಎದ್ದೋದ್ರು. ಎದ್ದೋಗಿಂದ ಎದ್ದೋದ್ರು, ಎದ್ದು ಹೋಗತ್ಲೆ ಆಮ್ಯಾಗ ಕೈ ಕೈ ತೊಗೊಂಡು ಹೊಡೆದಾಡಕತ್ಬಿಟ್ರು. ಅದು ಆ ಕಾರ್ಪೋರ್ಟ್ ಆಗಿ ಸೊಕ್ಕು ಬಂದತ್ತೆ ನಿನಗಂತೇಳಿ ಹೊಡೆದ. ಆಮ್ಯಾಗ ಇನ್ನೊಬ್ಬ ಅವನ ಜೊತೆಗೆ ಇನ್ನೊಬ್ಬ ಇದ್ದ ರೌಡಿ, ಅವನು ಬಂದು ಹೊಡೆದ. ಯಾಕೋ ನೀ ಯಾರು ಹೊಡ್ಯಾವ ಹರ್ಷನೂ ಹೊಡೆದ. ಆ ಇನ್ನೊಬ್ಬ ಇದ್ದ ಅವನ ಜೊತೆಗೆ, ಅವನು ಬಂದ ಕಾರ್ಪೋರ್ಟರ್ ಅಂತ, ಕಾರ್ಪೋರ್ಟರ್ ಅಂತೇಳಿ ಅವನು ಅಂದ. ಅವರು ನಾಲ್ಕು ಜನ ರೀ, ನಾಲ್ಕು ಜನ ಇದ್ರು, ಎಲ್ಲರಿಗೂ ಹೊಡೆದ್ರು ಅಷ್ಟು ಸೇರಿ. ಅವ್ರ ತಂಗಿ ಸುಮ್ಮನೆ ನಿಂತ್ಕೊಂಡಿದ್ಲ ನೋಡಿಕೊಂಡು, ಅವಳು ಏನು ಮಾತಾಡಲಿಲ್ಲ. ಇವ್ರು ಮೂರು ಜನ ಮಾಡಿದ್ರು ಅವ್ರು. ಇಷ್ಟು ನಾವು ಸೊಸೆ ರೀ, ನಮ್ಮ ಅಕ್ಕ ರೀ, ನಾನು ಅಜ್ಜಿ, ಅವನು ಲೋಕೇಶ, ನಾಮ್ಯಾಗ ನಮ್ಮ ಭಾವ ಐದು ಜನ ಇದ್ರು. ತಮ್ಮೆ ಸುಮಿತ್ರ ರೀ, ಸುಮಿತ್ರ ಶಿವಾನಂದ ಗುಂಜಾಳ ರೀ. ನಾವು ಕಾರ್ಪುಡ್ರು, 72ನೇ ವಾರ್ಡು. ಗಿರೀಶ್ ಗದಿಗೆಪ್ಪಗೌಡ ಚನ್ನಬಸನಗೌಡ ಅವನ ಹೆಸರು. ಅವಂಗ ಗದಿಗೆಪ್ಪಗೌಡ ಗಿರೀಶ್ ಗುರುನ್ಗೌಡ ಗದಿಗೆಪ್ಪಗೌಡ್ರು ಅಂಥೇಳಿ ನಮ್ಮ ಮೇಲೆ ಬಂದು ಇವತ್ತಿನ ದಿವಸ ಗಣಪತಿ ಬಿಟ್ಟು ನಾವು ಬರ್ತಾ ವಿಸರ್ಜನೆ ಮಾಡಿ ನಾವು ಬಂದು ಮನೆಯಾಗ ಕುಂತ ಮೇಲೆ ನಮ್ಮ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ. ಆಮೇಲೆ ನನ್ನ ಕಡೆ ನಾನು ನಿಮಗೆ ಅಷ್ಟ್ರಿಗೂ ಬಿಡೋಂಗಿಲ್ಲ ಅಂಥೇಳಿ ಕೊಲೆ ಬೆದರಿಕೆ ಹಾಕಿದಾನೆ. ಹೀಗಾಗಿ ನಾವು ಪೊಲೀಸ್ ಕಮಿಷನರಲ್ಲೇ ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಲ್ಲೇ ನಮಗೆ ರಕ್ಷಣೆಯನ್ನು ಕೇಳ್ತೇವೆ. ನಮ್ಮ ಪೂರ್ತಿ ಕುಟುಂಬಕ್ಕೆ, ನಮ್ಮ ಚಿಗವ ಇದನ್ನಾಗಿದ್ದಾಳೆ, ಕಾರ್ಪೊರೇಟರ್ ಆಗಿದ್ದಾಳೆ, ಸೊಕ್ ಬಂದೈತೆ ನಿಮಗೆ ಅಂಥೇಳಿ ಏನೇನೋ ಮಾತಾಡಿ ಬಂದು ಅವ, ಆಮೇಲೆ ಅವನ ಅಳಿಯ ಇಬ್ಬರು ಕೂಡಿ ಇನ್ನೊಬ್ಬರು ಯಾರ್ಯಾರೋ ಇದ್ದರು ಅವ್ರ ಜೊತೆ ಬಂದು ನಮಗೆ ಹಲ್ಲೆ ಮಾಡಿದ್ದಾರೆ. ಸೊ ನಾವೇನು ಕೇಳ್ತೀವಿ ಅಂದ್ರೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂಥೇಳಿ ಕೇಳ್ಕೊತೀವಿ. ಇದೇನಾಗೈತಿ ಅಂತಂದ್ರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಸೇಲ್ ಮಾಡಿದ್ದೀವಿ ಅವ್ರಿಗೆ. ಯಾರಿಗೆ ಮಾಡಿದ್ದೀವಿ? ಅವನ ಹೆಂಡತಿ ಹೆಸರಲ್ಲೇ ಸಂಸ್ಕಾರ ಪಾವತಿ ಮಾಡಿಕೊಟ್ಟಿದ್ದೀವಿ. ಮಾಡಿಕೊಟ್ಟ ಮೇಲೆ ಅವ್ರು ಬಂದು ಇಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡೀನಿ ಅದ್ರಾಗ ಅಂತೇಳಿ ನಮ್ಮ ವಿರುದ್ಧ ಸಿವಿಲ್ ಕೋರ್ಟ್ನಾಗ ಅವ ನಮ್ಮ ವಿರುದ್ಧ ಸ್ಟೇ ತೊಗೊಂಡಾನ. ಸ್ಟೇ ತೊಗೊಂಡ ಬಳಿಕ ಏನಾಗೈತಿ, ಇವತ್ತಿನ ದಿವಸ ಬಂದು ಏ ನೀ ಹಂಗೆ ಮಾಡ್ತಿ, ಯಾಕೆ ಖರೀದಿ ಮಾಡಿಕೊಡ್ತಿ, ಹಂಗೆ ಹಿಂಗೆ ಅನ್ನೋದೂ ಬಂದು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡ. ಇವತ್ತು ಫಸ್ಟ್ ರೀ ನಮ್ಮ ಮೇಲೆ ಬಂದು ಹಲ್ಲೆ ಮಾಡುವಂಥದ್ದು.
ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ ರೀ. ಅದಕ್ಕೆ ಇಲ್ಲಿ ಎಮ್ ಎಲ್ ಸಿ ಮಾಡ್ಸಕ್ಕಂಥೇಳಿ ನಾವೆಲ್ಲ ಕುಟುಂಬ ಸಮೇತ ಬಂದೀವಿ. ನಾವೇನಾರ ಕೇಳಕತ್ತೀವಿ ಅಂತಂದ್ರೆ ಮಹಾನಗರ ನಮ್ಮ ಇವರಿಗೆ ಯಾರಿಗೆ ಆಯುಕ್ತರಿಗೆ ನಮಗೆ ರಕ್ಷಣೆ ಕೊಡಬೇಕು ಅಂಥವ್ರಲಿಂದ ಅಂತೇಳಿ ಕೇಳ್ಕೊಳಕತ್ತೀವಿ. ನನ್ನ ಮೇಲೆ ನಮ್ಮ ಚಿಗವಾದಂಥ ಸುಮಿತ್ರಾ ಗುಂಜಾಳ ಅವ್ರ ಮೇಲೆ, ನನ್ನ ಹೆಂಡತಿಯಾದಂಥ ಭಾಗ್ಯಶ್ರೀ ಗುಂಜಾಳ ಅವ್ರ ಮೇಲೆ, ಗೌರಮ್ಮ ಗುಂಜಾಳ ಅಂತೇಳಿ ನಮ್ಮ ತಾಯಿ ಆಗಬೇಕು, ಆಮೇಲಿಂದ ನಮ್ಮ ತಂದೆಯಾದಂಥ ಬಸವರಾಜ್ ಗುಂಜಾಳ ಅವ್ರ ಮೇಲೆ ಇಷ್ಟು. ಆಮೇಲೆ ವೀರಮ್ಮ ಗುಂಜಾಳ ಅಂಥೇಳಿ ನಮ್ಮ ಅಜ್ಜಿ ಅದಾಳ, ಆಕೆ ಮೇಲೆ ಕೂಡ ಹಲ್ಲೆ ಮಾಡಿದಾಳೆ. ಕ್ರೌಡ್ ಇತ್ತು ರೀ, ಅದರೊಳಗೆ ನಾ ಐಡೆಂಟಿಫೈ ನನ್ನ ಮೇಲೆ ಹಲ್ಲೆ ಮಾಡಿದವ್ರು ಅಂತಂದ್ರೆ ಮುಖ್ಯವಾಗಿ ಫಸ್ಟ್ ಗಿರೀಶ್ ಗದಗೆಪ್ಪಗೌಡ್ರನ್ನವರು, ಆಮೇಲೆ ಹರ್ಷವರ್ಧನ್ ಕಳಿಸಿ ಮನೆಯಾಗೆಲ್ಲ ಕೂತ್ಕೊಂಡಿದ್ವಿ ನಾವು ಊಟ ಮಾಡಿಕೊಂಡು. ತವ ಬಂದರು, ಒಳಗೆ ಬಂದರು, ಎಲ್ಲರಿಗೂ ಕರೆದ್ರು ಅವರ ಗಿರೀಶ್ ಗದಗೆಪ್ಪಗೌಡ್ರು. ಮೂರು ಜನ ನಾಲ್ಕು ಜನ ನಾಲ್ಕು ಜನ ಬಂದರು. ಬಂದು ಸುಮ್ಮನೆ ಕೂತ್ಕೊಂಡಿದ್ವಿ, ಯಾರು ಏನು ಮಾತಾಡಲೇ ಇಲ್ಲ. ಆಮೇಲೆ ಸುಮ್ಮನೆ ಏನೋ ಯಾವ ದ್ವೇಷ ಇಟ್ಕೊಂಬಂದ್ರೋ ಏನೋ ಗೊತ್ತಿಲ್ಲ, ಸುಮ್ಮನೆ ಬಂದರು. ಬಂದು ಎಲ್ಲರಿಗೂ ನಮ್ಮ ಅತ್ತೆಯವ್ರ ಮೇಲೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದರು, ಅಜ್ಜಿಗೂ ಸ್ಟಾರ್ಟ್ ಮಾಡಿದರು, ನಮ್ಮ ಅತ್ತೆಯವ್ರಿಗೂ ಸ್ಟಾರ್ಟ್ ಮಾಡಿದರು, ನಮ್ಮ ಮಾವರನ್ನೂ ತೊಗೊಂಡ್ರು. ನಾ ಆದರೂ ಎಲ್ಲ ಸುಮ್ಮನೆ ಇದ್ವಿ, ಅಣ್ಣ ಅಣ್ಣ ಅಂತ ಎಲ್ಲರೂ ಮಾತಾಡ್ಕೊಂಡ್ವಿ. ನಾವು ಯಾರೂ ಅವ್ರ ಮೇಲೆ ಜೋರು ಮಾತಾಡಲೇ ಇಲ್ಲ, ಯಾವಾಗೂ ಯಾರು ಜೋರು ಮಾತಾಡಿದವರಲ್ಲ ನಮ್ಮ ಮನೆಯಾಗ. ಬಂದು ಒಂದೇ ಸತಿಗ ನಿನ್ನ ಗಂಡ ಹಂಗಂದ ಹಿಂಗಂದ ಅಂತ ಸುಮ್ಮನೆ ಅವ್ರದ್ದು ಹೆಸರು ತೊಗೊಂಡ್ರು. ನಾ ಅವರಿಗೂ ಕರೆಸ್ತೀನಿ ರೀ, ಅವ್ರ ಜೊತೆ ಮಾತಾಡ್ರಿ ಏನು ಅನ್ನೋದು ಮಾತಾಡೋದು ಅಂತ ಹೇಳಿದೆ ನಾನು. ಅವ್ರು ಬಂದರು, ಬಂದು ಒಂದೇ ಸತಿಗೆ ಅವ್ರನ್ನ ಎಳೆದು ಹೋಗೋದು, ಎಲ್ಲರಿಗೂ ಪೂರ್ತಿ ಫ್ಯಾಮಿಲಿನ ಒದ್ಬಿಟ್ರು, ಪೂರ್ತಿ ಫ್ಯಾಮಿಲಿಗೆ ಕೆಳಗೆ ಬಿಡಿಸ್ಬಿಟ್ರು, ಎಲ್ಲರೂ ಕೆಳಗೆ ಬಿದ್ದುಬಿಟ್ವಿ ನಾವು. ನಾಲ್ಕು ಜನ ಬಂದಿದ್ದಾರೆ ರೀ. ಅವ್ರು ನನಗೇನಿದು ಹೊಸದಲ್ಲ ಅಂತ ಹೇಳಿದ್ರಿ ರೀ. ಅವರು ನನಗೇನಿದು ಹೊಸದಲ್ಲ ಅಂತ ಹೇಳಿ ಇಲ್ಲ, ಅವ್ರ ತಂಗಿಗೆ ಹೇಳಿದ್ರು ಅವರು, ನೀ ಇದ್ರಾಗ ಎದುರಾಗ್ರ ಭಾಗಿಯಾದ್ರೆ ನಿನ್ ಗಂಡ ಶೂಟ ಮಾಡ್ತೀನಿ ಅಂದ್ಬಿಟ್ರು ಅಂದ್ಬಿಟ್ರು ಅವರು. ಅವ್ರ ತಂಗಿ ಸುಮ್ಮನೆ ಕೂತ್ಬಿಟ್ಲೆ, ಏನು ಮಾತಾಡಲಿಲ್ಲ ಹಂಗಂದಿದ್ದು. ಗನ್ನ ತೆಗೆ ಹೋಗಿದ್ರು, ಹಂಗಂದ್ಕೂಡ್ಲೆ ಅಕ್ಕಿ ಸುಮ್ಮನೆ ಕುಂತ್ಬಿಟ್ಲು ಮೈತ್ರ. ಯಾವ್ದು ಏನೋ ದ್ವೇಷನ ಇಲ್ರಿ ನಮ್ಮ ಮ್ಯಾಗ. ನಾವೆಲ್ಲ ಹಬ್ಬ ಎಷ್ಟು ಚಂದ ಮಾಡೀವ್ರಿ, ಬೇಡ ಇದೆಲ್ಲ ದ್ವೇಷ, ಏನಿದ್ರು ಕುಂತ್ ಮಾತಾಡೋಣ ಅಂತ ಎಷ್ಟು ಹೇಳಿದ್ವಿ ನಾವು ಅವ್ರಿಗೆ. ಅದು ಏನು ದ್ವೇಷ ಇಟ್ಕೊಂಬಂದ್ರೋ ಏನೋ ನಮ್ಮ ಮೇಲೆ ಗೊತ್ತಿಲ್ಲ. ನಮ್ಮ ಮನೆಯಾಗ ನಾವು ಜನ ಹೊರಗೆ ಹೋದ್ಗಿದ್ದೇ ಅಲ್ಲ, ನಾವು ಜನಗಳು ಯಾವಾಗೂ ಹೊರಗೆ ಬಂದ ಜನನೇ ಅಲ್ಲ. ಹೊರಗಿನ ಪ್ರಪಂಚ ಅನ್ನೋದೇ ಗೊತ್ತಿಲ್ಲ ನಮಗೆ. ಯಾರು ನಮಗೇನು ತೋರಿಸಿಲ್ಲ ರೀ ಅದನ್ನು. ಎಲ್ಲರಿಗೂ ಒಂದೇ ಸತಿ ಹೇಳದ ಹೊಡೆದು ಬಿಟ್ರಿ, ಎಲ್ಲರೂ ಬಿದ್ವಿ ನೋಡ್ರಿ ಕೆಳಗೆ. ಅತ್ತಿ ಮಾವ ಅಜ್ಜಿ, ನಾವು ಅಜ್ಜಿ ನಂತರ ಅಷ್ಟು ಚಂದ ನೋಡ್ಕೊಂಡಿದ್ವಿ, ಹೂ ನೋಡ್ಕೊಂಡಂಗೆ ನೋಡ್ಕೊಂಡಿದ್ವಿ ನಮ್ಮ ಅಜ್ಜಿಗೆ. ನಾವು ಊಟ ಮಾಡ್ತೇನೆ ನೋಡಿ ಈಗ ಅಂತ ಮ್ಯಾಟ್ರ್ ನಮ್ಗೆ ಕೂಡಣ್ಣ ಅಂತ ಹೇಳಿದ್ಲು ಅಕ್ಕಿ. ಅಕ್ಕಿಗೆ ಹಂಗೆ ಹೇಳಿದರು. ಸಡನ್ ಆಗಿ ಬಂದರು, ಬಂದು ಯಾಕೆ ಹೆಂಗೆ ಇದು ಮಾಡ್ತೀನಿ ನೀನು, ನನ್ನ ಹೆಂಡತಿ ಪರವಾಗಿ ಅದೇ ಹಂಗೆ ಹಿಂಗೆ ಅಂತ ಅಂದ. ನಾವು ಯಾರ ಪರವಾನೂ ಇಲ್ಲಪ್ಪ, ಇರೋದು ಹಿಂಗೆ ಇಬ್ಬರು ಕೂಡಿದ್ದಾಗ ತೊಗೊಂಡ್ರಿ ನೀವು, ಅದೇನ ಆಸ್ತಿನ ಯಾತ್ರದ ಅಂತೇಳಿ ಅಂದರು. ನಮಗೆ ಅದು ಗೊತ್ತಿಲ್ಲ. ಆಮೇಲೆ ಹಂಗೆ ಹಾಂ ಹಿಂಗಂತಿ ಅಂಥೇಳಿ ಎದ್ದು ಬಂದವನ್ನ ಹಂಗೆ ಅಷ್ಟೊತ್ತಿಗೆ ಮಗ ಬಂದ. ಮಗ ಬರತ್ತಲೇ ಮಗನ ಹಿಡಿದು ಇದು ಎಳ್ದಾಡಿ ಇದು ಮಾಡಾಕತ್ತ, ಬಿಡಿಸ್ಕೇಳಕ್ಕ ಹೋದೆ, ಚಪ್ಪಿಗೆಲ್ಲ ಪೆಟ್ಟು ಬಿದ್ದು ಎದ್ದು ಆಮೇಲೆ ಎಲ್ಲರೂ ಕೂಡಿ ಹಿಡಿದು ಬಿಡಿಸಿ ಕಳಿಸಿದರು ಗಿರೀಶ್ ಗದಗೆಪ್ಪಗೌಡ್ರು, ಮೈತ್ರಿಯಣಿ ಮತ್ತು ಬಿಡ್ಸಕ್ಕೆ ಹೋಗಿ ಅದು ಬಿದ್ದು ಕೈಗೆಲ್ಲ ಪೆಟ್ಟಾಗಿ ಕಾಲಿಗೆಲ್ಲ ಪೆಟ್ಟಾಗ್ಯಾವು, ಕೈಗೆಲ್ಲ ಆಗ್ಯಾವು ಪೆಟ್ಟು. ನನಗೂ ಚಪ್ಪಿ ಎಲ್ಲ ಹೊಡೆತ, ಚಪ್ಪಿಗೆಲ್ಲ ಬಿದ್ದತಿ ಹೊಡೆತ. ಗೌರಮ್ಮ ಪ್ರೊಟೆಕ್ಷನ್ ಬೇಕು ನೋಡ್ರಿ, ಎಲ್ಲ ಪ್ರೊಟೆಕ್ಷನ್ ಕೊಡ್ಬೇಕು. ಹೊಟ್ಟೆಗೆ ಕೈ ಜಗ್ಗಿದ್ರು, ಕೈ ನೋಡ್ತು ಹೊಟ್ಟೆಗೆ ಧಮಕಿ ತೋರಿಸ್ತೀನಿ ಅಂತೇಳಿ ಹೇಳ್ದ. ಆಮೇಲೆ ಇನ್ನೊಬ್ಬನ ಜೊತೆಗೆ ಬಂದಿದ್ದ, ಅವನು ಕಾರ್ಪೊಟ್ರ್ ಆಗಿ ಇಷ್ಟು ಧಮಕಿ ಮಾಡ್ತೀನಿ ನೀನು ಅಂತ ಹೇಳಂದ. ಅವನು ಅವ ಯಾರೋ ನಮಗ್ ಗೊತ್ತಿಲ್ಲ, ಬಟ್ ಅವ್ರ ಜೊತೆಗೆ ಜಗ್ಗಾಡಿದ್ರೆ ಬಿದ್ದೆ, ಅವ್ರಿಗೆ ಹೊಡೆದ್ರು, ಅವ್ರು ಬಿಡ್ಸಕ್ಕೆ ಬಂದರು ಅವ್ರಿಗೆ ಹೊಡೆದ್ರು, ಬಿಡ್ಸಕ್ಕೆ ಬಂದವ್ರಿಗೆ. ಮನ್ಯಾಗ ಇದ್ವಿ, ನಮ್ಮ ಮನ್ಯಾಗ ಒಟ್ಟು ಎಷ್ಟು ಮಂದಿ ಇದ್ದೀರಿ?
ಕೈಲೆ ಪಂಚಾಯ್ತಿ ಹೇಳಿದ್ರೆ ನಮ್ಗೆ ಹಾಕತ್ತೆ ಹೇಳ.